ನಮಸ್ತೆ ಗೆಳೆಯರೇ, ನಾವೆಲ್ಲ ತುಂಬ ಶ್ರದ್ಧೆಯಿಂದ ಕರೋನಾ ಕರ್ಫ್ಯೂವನ್ನು, ಜನತಾ ಕರ್ಫ್ಯೂವನ್ನು 21 ದಿವಸಕ್ಕೆ ಎಕ್ಸ್ಟೆಂಡ್ ಮಾಡಿದ್ರು. ತುಂಬ ಶ್ರದ್ಧೆಯಿಂದ ಪಾಲಿಸ್ಕೊಂಡು ಬರ್ತಾಯಿದ್ದೀವಿ. ಅಂಥದ್ರಲ್ಲಿ ಅನೇಕರು ಅನೇಕ ರೀತಿಯಲ್ಲಿ ಕರೋನಾಗೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಕರ್ನಾಟಕದ ಜನತೆಗೆ ಈ ಕರೋನಾ ಸಮಯವನ್ನು ಉಪಯೋಗಿಸಿಕೊಂಡು ರಮ್ಮಿ ಜೂಜಿನ ಕಂಪನಿ ಕಂಟಿನ್ಯೂಸ್ 5 ನಿಮಿಷಕ್ಕೂ ಪೇಜ್ ಓಪನ್ ಮಾಡಿದ ತಕ್ಷಣ ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ಆ್ಯಡ್ಸ್ ಕೊಡ್ತಾ ಇರುವಾಗ, ಅಹೋರಾತ್ರ ಕರೋನಾಗೊಂದು ಸೇವೆ ಮಾಡೋಣ ಅನ್ನೋ ಉದ್ದೇಶದಿಂದ ಜನ ಪಾಪ ಆದಾಯವಿಲ್ಲದೆ ಮನೇಲಿ ಕೂತಿರಬೇಕಾದ್ರೆ ಇದ್ದ ಬದ್ದ ಹಣವನ್ನು ಪಡೆಯಲು, ಅದನ್ನು ಸೆಳೆಯಲು ಈ ಆ್ಯಡ್ನ ಶುರು ಮಾಡ್ತಾರೆ. ಇದು ಇತ್ತು 4 ತಿಂಗಳಿಂದ. ಆದರೆ ಇತ್ತೀಚೆಗೆ ಯಾವಾಗಲೂ ಕಣ್ಣು ಮುಂದೆ ಕಾಣಿಸೋಕ್ಕೆ ಶುರುವಾಯಿತು. ಅದರಲ್ಲಿ ಕರ್ನಾಟಕದ ಶ್ರೇಷ್ಠ ನಟ ಭಾಗಿಯಾಗಿದ್ದರು. ಅವರ ಹೆಸರು ಹೇಳಲಿಲ್ಲ. ಆದಷ್ಟು ಇದರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿದ ಜನಗಳಲ್ಲಿ ಅವರು ಆದಷ್ಟು ಹಿಂಪಡೆದ್ರೆ ಒಳ್ಳೆಯದು ಅನ್ನೋ ಭಾವನೆಯಿಂದ. ಆದರೆ ಅನೇಕ ಜನ ಬೆಳಗ್ಗೆಯಿಂದ ತುಂಬ ಅವರ ಅಭಿಮಾನಿಗಳು ಎನಿಸ್ಕೊಂಡವ್ರು ತುಂಬ ಕೆಟ್ಟದಾಗಿ ಮಾತಾಡಿದ್ರು. ಅಹೋರಾತ್ರನಿಗೆ ಅದೇನು ಸಹಜ, ಯಾಕಂದರೆ ನಿಂದ ಅಭ್ಯಾಸ ಮಾಡಿಕೊಂಡು ಬೆಳೆದವನು, 10 ಜನ ಸುತ್ತಲೂ ಕೂತ್ಕೊಂಡು ನಿಂದೆ ಮಾಡುವಾಗ ಅನುಭವಿಸಿದವನು, ನಮ್ಮ ಕಿತ್ತಡಿಗಳೆಲ್ಲರಿಗೂ ಅದರ ಟ್ರೈನಿಂಗ್ ಕೂಡ ಕೊಟ್ಟವನು. ಆದರೆ ಇವನಿಗೆ ನಿಜ ಜೀವನದ ನಿಂದೆಗಳ ಜೀವನದ ಮೊಟ್ಟ ಮೊದಲ ಸಂದರ್ಭ ಒದಗಿ ಬಂದಾಗ ಸಂತೋಷದಿಂದ ಸ್ವೀಕರಿಸಿದ. ಆದರೆ ಒಂದು ಯುದ್ಧ, ಒಂದು ವಾರ್, ಒಂದು ಹೋರಾಟದಲ್ಲಿ ಅದೇ ನಿಯಮಗಳಿರಬೇಕು ಅಂತಾರೆ. ಅದನ್ನೆಲ್ಲ ಮೀರಿದ್ರು ಇವರು. ಅಮ್ಮ, ಅಕ್ಕ, ಹೆಣ್ಮಕ್ಳು ಎಲ್ಲರ ಬಗ್ಗೆ ಮಾತಾಡಿದ್ರು. ಆದರೂ ಸಹಿಸ್ಕೊಂಡ ಅಹೋರಾತ್ರ. ಆದರೆ ಒಂದು ಹ್ಯೂಮನ್ ಸೈಕಾಲಜಿ ಇದೆ ಗೆಳೆಯರೆ. ಏನಂದರೆ, ನಮ್ಮ ವೇದಗಳಲ್ಲೂ ಬರುತ್ತೆ, ಶತ್ರುವನ್ನು ಕೊಲ್ಲುವುದಕ್ಕೆ ಮುನ್ನ ಅವನ ಹೆಸರನ್ನು ಕೊಲ್ಲು ಅಂತ. ಗ್ಲಾಡಿಯೇಟರ್ ಅಂತ ಒಂದು ತುಂಬ ಫೇಮಸ್ ಮೂವಿ ಇದೆ. ಆ ಮೂವಿಲಿ ಅವನು ಸೆರೆ ಸಿಗ್ತಾನೆ, ಹೀರೋ. ಸೆರೆ ಸಿಕ್ಕಿದಾಗ ಮಂತ್ರಿಗಳು ಹೇಳ್ತಾರೆ, ಇವನನ್ನು ಕೊಂದು ಬಿಡೋಣ ಅಂತ. ಆಗ ರಾಜ ಕೂಡ ಆಯಿತು ಅಂದಾಗ ಒಬ್ಬ ಮಂತ್ರಿ ಮುಂದೆ ಬಂದು ಹೇಳ್ತಾನೆ, ಅವನನ್ನು ಕೊಲ್ಲಬಾರ್ದು, ಕೊಂದರೆ ಸಿವಿಲ್ ವಾರ್ಸ್ ಆಗುತ್ತೆ, ಜನ ತುಂಬ ಇಷ್ಟಪಡ್ತಾರೆ ಅವನನ್ನು ಕೊಲ್ಲಬೇಕು ಅಂದರೆ ಮೊದಲು ಅವನ ಹೆಸರನ್ನು ಕೊಲ್ಲಬೇಕು ಅಂತ. ಇದು ಯೂಶ್ವಲಿ ದೊಡ್ಡ ದೊಡ್ಡ ಹಣ ಮಾಡಿದ ಕಂಪನಿಗಳಲ್ಲಿ ಸಹಜವಾಗಿ ಕಂಡುಬರುತ್ತೆ. ಆದರೆ ಯಾರು ಅಂತ ಅಹೋರಾತ್ರ ಹೇಳ್ತಾ ಇಲ್ಲ. ನೋಡಿ, ಮೊಟ್ಟ ಮೊದಲ ಪ್ರಯತ್ನ ಬೆಳಗ್ಗೆಯಿಂದ ಇವನ ಮಾನಹಾನಿ ಮಾಡಿದ್ರು. ಮಾನಹಾನಿ, ಮಾನಸಿಕವಾಗಿ ಇವನನ್ನು ಕುಗ್ಗಿಸಲು ಪ್ರಯತ್ನಿಸಿದರು. ಆ ನಟನ ಕಡೆಗೆ, ಆ ನಟನ ಒಬ್ಬ ಮ್ಯಾನೇಜರ್ ಅಂತ ಹೇಳ್ಕೊಂಡವರು ಫೋನ್ ಮಾಡಿ ಹೇಳ್ತಾರೆ, ನಮ್ಮ ಹುಡುಗರಿಗೆ ನಿಮಗೆ ಥ್ರೆಟ್ ಮಾಡಬಾರ್ದು ಅಂತ ಹೇಳಿಬಿಡೋಣ, ಹೇಳಿಬಿಡ್ತೀನಿ, ಅದೇನು ಚಿಂತೆ ಇಲ್ಲ, ಸಾಲ್ವ್ ಆಗುತ್ತೆ, ಇನ್ನು 7 ತಿಂಗಳು ಇನ್ನು 6 ತಿಂಗಳು ಕಾಂಟ್ರಾಕ್ಟ್ ಇದೆ. ಅಂದರೆ ನಿಲ್ಲಿಸಿ ಅಂತ ಹೇಳೋ ಶಕ್ತಿ ಇರೋರಿಗೆ ಈ ರೀತಿ ಯಾರನ್ನೂ ನಿಂದಿಸಬೇಡಿ ಅನ್ನೋ ಶಕ್ತಿನೂ ಇರಬೇಕಾಗಿತ್ತಲ್ವ. ಅದೇನೇ ಇರಲಿ, ಅದನ್ನು ಸಹಜವಾಗಿ ಸ್ವೀಕರಿಸ್ತಾ. ಆದರೆ ಇವತ್ತು ಅಚಾನಕ್ಕಾಗಿ ಒಂದು ಫೋನ್ ಬಂತು, ನಿಮ್ಮ ಹೆಸರು ಹಾಳಾಗ್ತಿದೆ ಅಂತ. ಏನು ಅಂದರೆ, ನೋಡಿ ನಿಮಗೆ ತೋರಿಸ್ತೀನಿ. ನೋಡಿ, ಇದು ಗೂಗಲಲ್ಲಿ ಅಹೋರಾತ್ರ ಅಂತ ಒತ್ತೋಣ. AHORATRA ಒತ್ತಿದ್ರೆ ಗಾಬರಿ ಆಗಿದ್ದೇನೆಂದರೆ, ಇವನ ಮತ್ತು ಇವನ ಮಗಳ ವಿಡಿಯೋಸ್ಗೆ ಯಾವುದೋ ವಲ್ಗರ್ ಪೋಸ್ಟರ್ಸ್ನ ಅಂಟಿಸಿದ್ದಾರೆ. ಅದನ್ನು ಒತ್ತಿದ್ರೆ ಅಗೇನ್ ಅಹೋರಾತ್ರನ ರೆಗ್ಯುಲರ್ ಗೂಗಲ್ ವಿಡಿಯೋ ಬರುತ್ತೆ. ನೋಡಿ ನೋಡಿ ಗೂಗಲ್ ವಿಡಿಯೋ ಬರುತ್ತೆ. ಆದರೆ ಅದರದ್ದು ಒಂದು ಭಾವಚಿತ್ರ ಇದೆಯಲ್ಲ, ಅದಕ್ಕೆ ಮೊದಲು ನೋಡಿ ಯಾವುದೋ ಒಂದು ಹೆಣ್ಣು, ಗಂಡು ಕೆಟ್ಟ ಸ್ಥಿತಿಯಲ್ಲಿರೋದು. ಇದು ಹೆಸರು ಹಾಳು ಮಾಡೋಕ್ಕೆ ಮಾಡುವಂಥ ಒಂದು ಸೈಬರ್ ವಾರ್ ಅಂತಾರೆ. ನಮ್ಮ ಜೊತೆ ಲಾಯರ್ ಇದ್ದಾಳೆ, ಅಹೋರಾತ್ರನ ಮಗಳು ಸಿಂಧೂರ ಅಂತ. ಮಾಲ್ಟಾ ಇಂಟರ್ನ್ಯಾಷನಲ್ ಲಾ ಅಲ್ಲಿ ಭಾರತ ದೇಶದಲ್ಲೇ ಅಹೋರಾತ್ರನಿಗೆ ಒಂದು ಗೌರವ ತಂದುಕೊಟ್ಲು. ಭಾರತ ದೇಶದಲ್ಲೇ ಮೊಟ್ಟ ಮೊದಲ ರ್ಯಾಂಕ್ ತಗೊಂಡು, ಪೂರ್ವ ಪ್ರಪಂಚದಲ್ಲೇ ಮೊಟ್ಟ ಮೊದಲ ರ್ಯಾಂಕ್ ತಗೊಂಡು. ಆ ಹುಡುಗಿ ಹತ್ರ ಕೇಳೋಣ, Why this type of things happen according to law, Sindhu? So based on the call that you received in the morning, the person threatened you. Good. The person threatened you of harming your reputation, not only your reputation but also your person. So that threat is not a small thing. It has caused you an alarm. So that alarm itself would amount to criminal intimidation. Criminal intimidation is a crime under the Indian Penal Code. The punishment can extend over 7 years, including a fine, if it goes to a point of grievous hurt. Nodi ee reeti tappu madidavaru enadru sikkakondre ಶಿಕ್ಷೆ 7 ವರ್ಷದವರೆಗೂ ಹೋಗುತ್ತೆ. ಹೆಸರು ಹಾಳು ಮಾಡುವಂಥ ಶಿಕ್ಷೆ ಅಲ್ಲ, ಹೆಸರು ಹಾಳು ಮಾಡುವಂಥ ಶಿಕ್ಷೆ 7 ವರ್ಷದವರೆಗೂ ಪನಿಷ್ಮೆಂಟ್ ಆಗುತ್ತೆ. ಇವ್ರಿಗದರ ಪರಿಣಾಮ ಗೊತ್ತಿಲ್ಲ, ದುಡ್ಡಿನ ಮದ, ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ನಾನು ಯಾರನ್ನು ಬೆರಳೆತ್ತಿ ತೋರಿಸ್ತಾ ಇಲ್ಲ. ಬೆಳಗ್ಗೆಯಿಂದ ಆಗಿರೋ ಬದಲಾವಣೆಗಳಲ್ಲಿ ಮೊಟ್ಟ ಮೊದಲನೇದಾಗಿ ಹಣ ಇದ್ದರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಇವನು ಮತ್ತು ಇವನ ಮಗಳ ವಿಡಿಯೋಸಲ್ಲಿ ಅಶ್ಲೀಲ ಚಿತ್ರಗಳನ್ನು ಹಾಕಿದ್ದಾರೆ. ಅಂದರೆ ಏನು ಬೇಕಾದ್ರೂ ಮಾಡ್ಬೋದು ಅಂತ. ದಯವಿಟ್ಟು ಇನ್ನು ಮುಂದೆ ಯಾರದೇ ಆಗಲಿ ಸ್ಟೇಟಸಲ್ಲಿ ಅವರ ಪಾಪ ಅಶ್ಲೀಲ ಚಿತ್ರಗಳಿದ್ರೆ ಅವ್ರನ್ನ ಅಪಾರ್ಥ ಮಾಡ್ಕೊಬಿಡಿ. ಅಲ್ಲಿ ಯಾರೋ ಕೈವಾಡ ಇದೆ ಅಂತ ಅರ್ಥ. ಫಸ್ಟ್ ಟೈಮ್ ಅಹೋರಾತ್ರ ಪೇಜಲ್ಲಿ ಇವತ್ತು ಯಾರೋ ಸರ್ಫ್ ಮಾಡ್ಕೋಗಿದ್ದಾರೆ. ಇದು ಮತ್ತೆ ಇವನು ಮಾಡಿದ್ರೆ ಅದೇ ಸಿಕ್ಕಿದ್ದು. ನೋಡಿ ಈ ಕೆಟ್ಟ ಪೋಸ್ಟರ್ಸ್ಗೂ ಹಿಂಗೆ ಇನ್ನು ಶುರು ಮಾಡ್ತಾರೆ. ಇವಾಗ ಇದುವರೆಗೂ 3 ಮಾಡಿದ್ದಾರೆ. ಟೋಟಲ್ ಅಹೋರಾತ್ರನ ಎಲ್ಲ ವೀಡಿಯೋಸ್ಗೂ ಇದನ್ನೇ ಮಾಡ್ತಾರೆ. ನೋಡಿ ಬೇಕಾದ್ರೆ ನೋಡಿ, ಇದು ಇಷ್ಟು ಸಿಂಪಲ್ ವಿಡಿಯೋ. ಇದು ಗೂಗಲ್ ಅರ್ಥಲ್ಲಿ ಅಹೋರಾತ್ರನ ರಿಸರ್ಚು. ಇದನ್ನು ಇವರು ಎಷ್ಟು ಚೆನ್ನಾಗಿ ಬುದ್ಧಿವಂತ ನೋಡಿ. ಅಹೋರಾತ್ರ ಅಂತೂ ಮಾನ ಅಪಮಾನಗಳು ಹೌದಾ ಅಂತ ಸ್ವೀಕರಿಸೋನು. ಇವನಿಗೆ ಯಾವುದೇ ಇಂಟೆನ್ಷನ್ ಇಲ್ಲ ಯಾರ ಮೇಲೂ ಆ್ಯಕ್ಷನ್ ತೊಗೊಳಕ್ಕೆ. ಬಟ್ ಒಂದು ಹೋರಾಟ ಅಂದರೆ ಏನೆಲ್ಲ ಕಷ್ಟಗಳು ಬರುತ್ತೆ ಅಂತ ದಯವಿಟ್ಟು ಕನ್ನಡಿಗರೆಲ್ಲ ತಿಳ್ಕೊಳ್ಳಿ. ಅಹೋರಾತ್ರನ ಒಂದೇ ಉದ್ದೇಶ ಇದ್ದಿದ್ದು, ಕರೋನಾ ಟೈಮಲ್ಲಿ ದೇವರ ಮುಂದೆ ಒಂದು ಅಭಿಲಾಷೆನ ಸ್ವೀಕರಿಸ್ದ. ದೇವ್ರೆ ಒಂದು ನಿಮಿಷ, ಒಂದು ಧ್ಯೇಯ ಸಿಕ್ಕಿದೆ. ಈ ಎಷ್ಟೋ ಬಡವರಿದ್ದಾರೆ, ಸಾಹುಕಾರರು ಅಷ್ಟೇ ಸಾಲುಗಳಲ್ಲಿದ್ದಾರೆ. ಸಡನ್ನಾಗಿ ಪ್ರಧಾನಿಯವರು ಘೋಷಿಸಿಬಿಟ್ರು, 21 ದಿವಸ ನೀವು ಈ ಕರ್ಫ್ಯೂ ಅನುಭವಿಸ್ಬೇಕು ಅಂತ. ಆದರೆ ಎಲ್ಲರ ಹತ್ರ ಜೋಬಲ್ಲ ಹಣ ಇದೆಯೋ ಇಲ್ವೋ ಎಲ್ಲ ಮನೆಯೊಳಗೆ ಸೇರ್ಕೊಂಡ್ಬಿಟ್ರು. ಆ ಇದ್ದಬದ್ದ ಹಣದ ಮೇಲೂ ಕಣ್ಣು ಹಾಕಿ ಜೂಜು ನಡೆಸೋದು ಬೇಡ ಅಂತ ಒಂದು ಮನವಿ ಇಟ್ಟ ಅಹೋರಾತ್ರ. ಒಂದಕ್ಕೂ ರೆಸ್ಪಾನ್ಸ್ ಇಲ್ಲ. ಆ ಮಾತುಗಳು ತೀಕ್ಷ್ಣತೆ ಬೆಳೆಸುತ್ತಾ ಹೋದ. ಯಾಕಂದರೆ 21 ದಿವಸದಲ್ಲಿ ಇವರು ಎಷ್ಟು ಸಂಪಾದಿಸಿಬಿಡ್ತಾರೋ ನಮ್ಮ ಕರ್ನಾಟಕದ ಹಣ. ಒಂದು 4 ತಿಂಗಳು ಅಂತ ಬೆಳಗ್ಗೆ ಅವ್ರ ಮ್ಯಾನೇಜರ್ ಹೇಳಿದ್ರು. 4 ತಿಂಗಳಲ್ಲಿ ಎಷ್ಟು ಸಂಪಾದನೆ ಮಾಡಿದ್ದಾರೆ ಅಂತ ಗೊತ್ತಾದರೆ ನಿಮಗೆ ಬರುವ 6 ತಿಂಗಳಲ್ಲಿ ಎಷ್ಟು ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಇವರು ಎಚ್ಚೆತ್ತುಕೊಳ್ಳೋದ್ರೊಳಗೆ ಕರ್ನಾಟಕದ ಹಣ ಏನಾಗ್ಬೋದು. ಇಷ್ಟು ಬೇಗ ಒಂದೇ ದಿವಸದಲ್ಲಿ ಈ ಸಾಫ್ಟ್ವೇರಲ್ಲಿರೋ ಕೆಟ್ಟ ಹೆಸರು ಮಾಡಿರೋರು ಇನ್ನು ಪ್ರಾಣಕ್ಕೂ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಇದು ಅಚ್ಚರಿ. ಅಹೋರಾತ್ರ ರಾಜೀವ್ ದೀಕ್ಷಿತರ ಜೊತೆ ಹೋರಾಡಿದವನು ಪಾಪ. ಆತ ಹುಟ್ಟಿದ ದಿವಸನೇ ಮರಣ ಆದರೂ ಇಂಥ ಹೋರಾಟಗಳು ಮಾಡಿ. ಆದರೆ ಇವತ್ತು ಇವನಲ್ಲ ಇವನ ಮಗಳ ಹೆಸರು ಹಾಳು ಮಾಡೋಕ್ಕೆ ಹೊರಟಿದ್ದಾರೆ. ಅದಕ್ಕೂ ಅಹೋರಾತ್ರ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದ್ರೆ ಸತ್ಯ ಯಾವತ್ತಿದ್ರೂ ಸತ್ಯನೇ. ಆದರೆ ಈ ಲೆವೆಲ್ಗೆ ಹೋಗೋ ಬದಲು ತಪ್ಪಾಯಿತು ಅಂತ ವಾಪಸ್ ತಗೊಂಡ್ರೆ ಆಯ್ತಲ್ಲ. ಯಾರು ಮಾಡಿದ್ದಾರೆ ಇದು ನಮಗೆ ಗೊತ್ತಾಗಬೇಕು. ನಾವು ಇನ್ನೋಸೆಂಟ್ಸು, ನಮಗಿದು ಗೊತ್ತಿಲ್ಲ. ಲೀಗಲ್ ಆಗಿ ಆ್ಯಕ್ಷನ್ ತೊಗೊಂಡ್ರೆ ಮಾಡ್ಬೋದು. ಆದರೆ ಯಾರ ಬದುಕು ಹಾಳು ಮಾಡೋಕ್ಕೆ ಇಷ್ಟ ಇಲ್ಲ. ಇನ್ನೊಂದು ವಿಡಿಯೋ ಹಾಕ್ತಾನೆ ನಾಳೆ ಅಹೋರಾತ್ರ, ನೀವು ನೋಡಿ. ಎಷ್ಟು ಅವಾಚ್ಯ ಶಬ್ದಗಳು. ತಂದೆ ವಯಸ್ಸಿನವನನ್ನು ಮಗನ ವಯಸ್ಸಿನವನು ಮಾತಾಡಿದ ರೀತಿ ಅಭಿಮಾನಿ ಅಂತ ಪ್ರೌಡಾಗಿ ಹೇಳಿಕೊಂಡು ಸಿಗದು ಬಿಡ್ತೀನಿ ಅಂತ ಹೇಳಿದ್ದಾನೆ. ಆ ವಿಡಿಯೋ ಇವತ್ತು ರಾತ್ರಿಗೆ ಹಾಕ್ತೀನಿ ಅಥವಾ ನಾಳೆ ಬೆಳಗ್ಗೆ ಹಾಕ್ತೀನಿ ನೋಡಿ. ಈ ರೀತಿ ವ್ಯವಹಾರಗಳಿರುವಾಗ ಅದೇ ದಿವಸ ಇಷ್ಟ ಆಗಿರಬೇಕು ಅಂದರೆ ಏನಂತ ತಿಳ್ಕೋಬೇಕು. What are the other consequences? So now that it was a criminal intimidation in the morning, by night they have literally published, they have acted on that intimidation. ಹುಡುಗಿಳದು ಮಾರ್ನಿಂಗ್ ಕ್ರಿಮಿನಲ್ ಇಂಟಿಮಿಡೇಷನ್ ಅಂತ ಲೀಗಲ್ ಆಗಿ ಮಾತಾಡಬೇಕಾಗಿದೆ. ಅದಕ್ಕೆ ಹುಡುಗಿ ಪಾಯಿಂಟ್ಸ್ ಹೇಳ್ತಾಳೆ. ಕ್ರಿಮಿನಲ್ ಇಂಟಿಮಿಡೇಷನ್ ಅಂದರೆ ನನ್ನ ಹೊಡಿತೀನಿ ಬಡಿತೀನಿ ಅಂತ ಥ್ರೆಟ್ ಮಾಡಿದ್ರು ಬೆಳಗ್ಗೆ. ನಾ ಬಗ್ಗದೇ ಇದ್ದಿದ್ದಕ್ಕೆ ಇವತ್ತು ನನ್ನ ಹೆಸರು ಹಾಳು ಮಾಡೋದಕ್ಕೆ, ಇವನ ಹೆಸರು ಹಾಳು ಮಾಡೋದಕ್ಕೆ ಮಾಡ್ತಾ ಇರೋ ಪ್ರಯತ್ನ. ನೀವೇ ಗೊತ್ತಿಲ್ಲದೆ ಬೆಂಗಳೂರಲ್ಲಿರೋರು ಇಂಥ ಹೋರಾಟದಲ್ಲಿ ಸಿಕ್ಕಾಕ್ಕೊಂಡ್ರೆ ಡಿಕ್ಟೇಟರ್ಶಿಪ್ಪಲ್ಲೂ ನಡೆದಿಲ್ಲ ಇಷ್ಟೊಂದು ಒಬ್ಬ ಮನುಷ್ಯನ ಮೇಲೆ ಅಟ್ಯಾಕು. ಯೋಚನೆ ಮಾಡಿ ಗೆಳೆಯರೆ, So now it has, now from criminal intimidation till night, now it has become a case of defamation. Oh, this case double agutante ondu vele idanne serious agi tagondre defamation case agutte. Idakke 2 varsha adakke 7 varsha idakke moola karandaru ella aachege eliyalpadutte. Yakinta prayatnagalu martiri vapas tagoli idanne sari madisbidi nimma tantege baradilla namma ಇದನ್ನ ಬಿಡಿ ಇದನ್ನ ಅಹೋರಾತ್ರನೇ ಸರಿ ಮಾಡ್ಕೊತಾನ ಗೊತ್ತಿಲ್ಲ ದೇವ್ರು ಹಂಗೆ ಬಿಟ್ಟರು ಅವನು ಏನು ಅನ್ಸಲ್ಲ ಯಾಕಂದ್ರೆ ಅಹೋರಾತ್ರನನ್ನು ಇಷ್ಟಪಡೋರು ಅವರು ಇಂಥದ್ದು 100 ಚಿತ್ರಗಳು ಈ ಇಂಥದ್ದು ತುಂಬಾ ಕೆಟ್ಟ ಚಿತ್ರಗಳು ಹಾಕಿದ್ರು ಅಹೋರಾತ್ರನನ್ನು ಅಪಾರ್ಥ ಮಾಡ್ಕೊಳ್ಳಲ್ಲ ಆದರೆ ನಿಮಗೆ ಹೇಳ್ತಾ ಇರೋದಿಷ್ಟೇ ಆ ಮುಗ್ಧ ಜನರನ್ನ ಬಲಿ ಹಾಕುತ್ತಿರುವ ಆ ನಿಮ್ಮ ಬೆಟ್ಟಿಂಗ್ ಅನ್ನು ವಾಪಸ್ ತಗೊಳ್ಳಿ ವಾಪಸ್ ತಗೊಳ್ಳೋದಿದ್ರೆ ಇವನ ಹೋರಾಟ ಮುಂದೆ ಸಾಗುತ್ತೆ ಗೆಳೆಯರೆ. ಅಷ್ಟೇ ಅಲ್ಲದೆ ದೇವರಾಣಿಗೂ ಫಸ್ಟ್ 3 days ಏನೋ ಕಷ್ಟ ಆಗಿರ್ಬೋದು, ಜನಗಳಿಗೆ ಕಾಲು ಮುಟ್ಟಿ ನಮಸ್ಕರಿಸಬೇಕು. ಕರೋನಾನ ಎಷ್ಟು ಚೆನ್ನಾಗಿ ಸ್ವೀಕರಿಸಿ ಮನೇಲಿದ್ದೀರಿ ನೀವು. ಕಣ್ಣಲ್ಲಿ ರಕ್ತ ಬರೋದೇನೆಂದರೆ ಅಹೋರಾತ್ರನಿಗೆ ಇವನು ಇವತ್ತಿಗೂ ಸ್ವಂತ ಮನೆ ಕೂಡ ಮಾಡಲಿಲ್ಲ, ಸಾಲ ಇಲ್ಲದೆ ಬದುಕ್ತಾ ಇದ್ದಾನೆ. ನಮ್ಮಂಥವ್ರಿಗೆ ಇಷ್ಟು ಸಲೀಸಾಗಿರೋ ಬಾಡಿಗೆ ಮನೇಲಿರೋರಿಗೆ ಇಷ್ಟು ಕಷ್ಟ ಆದರೆ ಪಾಪ ಗುಡಿಸ್ಲಲ್ಲಿ ಹಳ್ಳಿಲಿರೋರು ಮನೇಲೇ ಇರಬೇಕು. ಈ ಬೇಸಿಗೆ ಬೇರೆ, ಆಚೆ ಹೋಗಬಾರ್ದು, ಗಾಳಿ ಇಲ್ಲ, ಇಂಥ ಸಂದರ್ಭದಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ಅವ್ರ ರಕ್ತ ಹೀರೋಕ್ಕೆ ಹೊರಟಿದಿರಲ್ಲ. ಗೊತ್ತಿಲ್ಲದೆ ಮಾಡಿದರೆ ವಾಪಸ್ ತಗೊಳ್ಳಿ, ಅದು ಏನೂ ಡಿಫ್ರೆನ್ಸ್ ಆಗಲ್ಲ. ಕೋರ್ಟಲ್ಲಿ ಎಲ್ಲದಕ್ಕೂ ನಿಮಗೆ ಪರ್ಮಿಷನ್ ಸಿಗುತ್ತೆ, ಎಷ್ಟೇ ಅಗ್ರಿಮೆಂಟ್ ಆಗಿದ್ರೂ ನಿಮಗೆ ಪರ್ಮಿಷನ್ ಸಿಗುತ್ತೆ. ಕೋರ್ಟು ಕರೋನಾ ಟೈಮಲ್ಲಿ ಹಿಂಗಾಗಿದೆ ನಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಪ್ರತಿಯೊಂದು ಅಗ್ರಿಮೆಂಟ್ಗೂ ಒಂದು ಆನ್ಸರ್ ಇದ್ದೇ ಇರುತ್ತೆ. ಅದನ್ನು ವಾಪಸ್ ತಗೊಂಡು ಹಿಂಪಡೆಯೋದು ಒಳ್ಳೆಯದು. ಆದರೆ ಇದು ಮಾತ್ರ ಕ್ಷಮಿಸಲಾಗ್ತಾ ಇಲ್ಲ ಅಹೋರಾತ್ರನಿಗೆ. ಈ ರೀತಿಯೆಲ್ಲ ಹೆಣ್ಣು ಮಕ್ಕಳ ವೀಡಿಯೋಸ್ಗೂ ಹಿಂಗೆ ಮಾಡ್ತಿರಲ್ಲ ನೀವು. ಆ ಹುಡುಗಿ ಶಿವಲಿಂಗದ ವಿಡಿಯೋ ಹಾಕಿದ್ದಾಳೆ, ಒಂದೇ ಒಂದು ತೋರಿಸ್ತೀನಿ. ತತ್ಪರ ಕಲಿಯುಗ ಪ್ರೆಗ್ನೆನ್ಸಿ ನೋಡಿ ಇಲ್ಲಿದೆ. ತತ್ಪರ ಶಿವಲಿಂಗ ಸ್ವರೂಪ ಅಂತ ಒಂದು ಮಾಡಿದ್ದಾಳೆ ನೋಡಿ. ತತ್ಪರ ಅಹೋರಾತ್ರ ಶಿವಲಿಂಗ ಸ್ವರೂಪ ಫೇಸ್ಬುಕ್ ನೋಡಿ, ಒಂದು ಹೆಣ್ಣು ಗಂಡು ಅಶ್ಲೀಲವಾಗಿರೋದನ್ನು ಹಾಕಿದ್ದಾರೆ. ಇದನ್ನು ಓಪನ್ ಮಾಡಿದ್ರೆ ನೋಡಿ, ಮನುಷ್ಯನಿಗೆ ಭಯ ಭಕ್ತಿ ದೇವರು ಅನ್ನೋದು ಬೇಡವಾ ನೋಡಿ. ಪಾಪ ಮಗು ಶಿವಲಿಂಗದ ಬಗ್ಗೆ ಮಾತಾಡೋಕ್ಕೆ ಬಂದಿದೆ. ಇದನ್ನು ಇವನ ಮಗಳಾದ್ದರಿಂದ ಇವನಿಗೆ ಏನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಯಾಕಂದರೆ ಇವನಿಗೆ ಗೊತ್ತು ಮಗಳೇನು ಇವನೇನು ಅಂತ. ಆದರೆ ಸಾಧಾರಣ ನಮ್ಮ ದೇಶದ ಹಿಂದೂ ಹೆಣ್ಣುಮಕ್ಕಳು, ಯಾವುದೇ ಹೆಣ್ಣುಮಕ್ಕಳು, ಬೇರೆ ಧರ್ಮದ ಹೆಣ್ಣುಮಕ್ಕಳಾದರೂ ಎಷ್ಟು ಗಾಬರಿ ಆಗ್ತಾರೆ, ಅವ್ರ ಮನೆಯವರು ಎಷ್ಟು ಗಾಬರಿ ಆಗ್ತಾರೆ ಯೋಚನೆ ಮಾಡಿ. ಇನ್ನು ಮನೆಯೆಲ್ಲ ಎಕ್ಸ್ಪೋಸ್ ಆಗಿರುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ. ಇನ್ನು ಎಷ್ಟು ಇವರು ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಇವನ ಪೇಜ್ ಮೇಲೆ ಇಷ್ಟು ಕಣ್ಣಾಕಿ ಮಾಡ್ತಿದಾರಲ್ಲ, ಎಷ್ಟು ಹದ್ದು ಮೀರಿ ಹೋಗಿದ್ದಾರೆ. ಆ್ಯಕ್ಚುಲಿ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ಅಹೋರಾತ್ರನ ಮನವಿ, ಹೋರಾಟಗಾರರಿಗೆ ಇದೇ ಪನಿಷ್ಮೆಂಟಾ, ಹೆಣ್ಣು ಮಕ್ಕಳಿಗೆ ಗೌರವ ಇಲ್ವಾ ನಮ್ಮ ದೇಶದಲ್ಲಿ? ಕರ್ನಾಟಕ CM ಯಡಿಯೂರಪ್ಪನವರಲ್ಲಿ ಹೇಳೋದು ಹೆಣ್ಣು ಮಕ್ಕಳ ಜೀವನದ ಜೊತೆ ಆಟ ಆಡೋದ್ರ ಬಗ್ಗೆ ಇದೇನಾ? ಇದು ಯಾರಿಗೂ ಆಗಬಾರ್ದು, ಅಹೋರಾತ್ರನ ಉದ್ದೇಶ ಅದಲ್ಲ. ಈ ರೀತಿ ಆಗದ ಹಾಗೆ ನೋಡ್ಕೊಳ್ಳಿ ದಯವಿಟ್ಟು. ಇದನ್ನು ತುಂಬ ಸೀರಿಯಸ್ ಮ್ಯಾಟ್ರು. ಮೊದಲನೇದಾಗಿ ಇದನ್ನು ಏನು ಮಾಡಲಿ, ಇದನ್ನು ಈ ನೋಡಿ ಈ ಶಿವಲಿಂಗದ ಪವಿತ್ರ ವಿಡಿಯೋಗೆ ಅವರು ಯಾವ ರೀತಿ ಹಾಕಿದ್ದಾರೆ ಅಂದರೆ ಪೋಸ್ಟರ್ ನೋಡಿ ನೋಡಿ ಇದು ಇದನ್ನು ತೋರಿಸ್ತೀನಿ ಅಂತ ಪಿಕ್ಚರ್ ಹಾಕಿದ್ದಾರೆ ನೋಡಿ. ಇದು ಹೆಣ್ಣು ಗಂಡು ಅಶ್ಲೀಲವಾಗಿರೋದು, ಇದು ಸರಿನಾ ಅನ್ಸತ್ತಾ ನಿಮಗೆ? ನೋಡಿ ಈ ಇನ್ನೂ ಈ ಎಲ್ಲ ವಿಡಿಯೋ ಇದೆಯಲ್ಲ ಇದ್ರ ಬಗ್ಗೆ ಹೋಗ್ತಾ ಇದ್ದಾರೆ. ಅಂದರೆ ಈಗ ಶುರು ಮಾಡಿದ್ದಾರೆ ಹೆಸರು ಹಾಳು ಮಾಡೋದಕ್ಕೆ. ಇನ್ನು ಇವತ್ತೇ ಶುರು ಮಾಡಿದ್ದಾರೆ, ಯಾಕಂದರೆ ಅವ್ರಿಗೆ ಹೇಳಲಾಗಿದೆ ಹಿಂಗೆ ಮಾಡಿ ಅಂತ. ಈಸಿ ಅವ್ರಿಗೆಲ್ಲ, ಇವೆಲ್ಲ ಹ್ಯಾಕರ್ಸ್ಗೆ ದುಡ್ಡು ಕೊಟ್ಟರೆ ಮಾಡ್ತಾರೆ, ದುಡ್ಡಿರೋರು ಏನು ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ದೇವ್ರಿರೋದೇನಕ್ಕಿನ್ನು ನೋಡಿ. ಒಂದೊಂದು ದೇಶ ನಿಮ್ಗೆ ಗೊತ್ತಾ, ಕರೋನಾ ತಗೊಳ್ಳಿ ಇದ್ರ ಬಗ್ಗೆ ಮಾತಾಡೋದಿಲ್ಲ. ಯಾರು ದೇವ್ರಿಗೆ ಇಷ್ಟ ಆಗದಿರೋದು ಅಟಾಮಿಕ್ ವೆಪನ್ಸು ಎಷ್ಟು ಪ್ರಪೋರ್ಷನ್ ಯಾವ ದೇಶದಲ್ಲಿದೆಯೋ ಅವರೆಲ್ಲ ಸ್ಟಾಪ್ ಲೆವೆಲಲ್ಲಿ ಕರೋನಾದಲ್ಲಿದ್ದಾರೆ. ಚೈನಾದಲ್ಲಿ ಜಾಸ್ತಿ ಅಟಾಮಿಕ್ ವೆಪನ್ಸ್ ಇದೆ, ಅಲ್ಲಿ ಜಾಸ್ತಿ ಕರೋನಾ. ಅಮೇರಿಕಾದಲ್ಲಿ ಜಾಸ್ತಿ ಅಟಾಮಿಕ್ ವೆಪನ್ಸ್ ಇದೆ, ಅಲ್ಲಿ ಜಾಸ್ತಿ. ಇಂಡಿಯಾದಲ್ಲಿ 1-2 ಇದೆ, ಅದಕ್ಕೆ ಇಂಡಿಯಾದಲ್ಲಿ ಕಡಿಮೆ. ಅಟಾಮಿಕ್ ವೆಪನ್ಸ್ ಇಲ್ಲದೇ ಇರೋ ಕಂಟ್ರೀಸಲ್ಲಿ ಕರೋನಾ ಕಾಣಿಸ್ಕೋತಾ ಇಲ್ಲ. ನಿಮ್ಗೆ ಇದೆಲ್ಲ ಅನಿಸೋದಿಲ್ಲ, ಪ್ರಕೃತಿ ಅದು. ಅಂದರೆ ಯಾರು ಭೂತಾಯಿಯನ್ನು ನಷ್ಟ ಮಾಡಲು ವೆಪನ್ಸ್ ಇಟ್ಕೊಂಡಿದ್ದಾರೋ ಅವ್ರ ಮೇಲೆ ಕೋಪ ಬರ್ತಾ ಇದೆ. ಹಾಗೆ ದೇವ್ರು ಅನ್ನೋದು ನಮ್ಮನ್ನು ಕಾಪಾಡೋಕ್ಕಿದ್ದೇ ಇರ್ತಾನೆ, ಇವರು ಏನೇ ಪ್ರಯತ್ನ ಪಟ್ಟರು. ಆದರೆ ಇಂಥದ್ದು ನಿಮಗೆ ಗುಣಮಟ್ಟ ಗೊತ್ತಾಗಲಿ ಅಂತ ಆಗ್ತಾ ಇರೋದು ಅವರತ್ರ. ಇದನ್ನು ನಗುನಗುತ್ತಾ ಹೇಳ್ತಾ ಇದ್ದಾನೆ. ವಾಟ್ ಯು ವಾಂಟ್ ಟು ಟೆಲ್ ಎನಿಥಿಂಗ್? No, I just said that now in just one day, if it's escalated to another extent from just an intimidation to defamation, this actually says the harm that really does accrue to you. Like today they have threatened you for harm to your physical body, to your reputation. So tomorrow you don't know what else they can do. ಆ ಹುಡುಗಿ ಹೇಳೋದೇನೆಂದರೆ, ಬೆಳಗ್ಗೆ ಇವನ ಜೀವಕ್ಕೆ ಥ್ರೆಟ್ ಮಾಡಿರೋರು ಅನೇಕ ಜನರ ಕೈಯಿಂದ, ರಾತ್ರಿ ಹೆಸರು ಹಾಳು ಮಾಡೋದಕ್ಕೆ ಟ್ರೈ ಮಾಡಿರೋರು, ಇನ್ನು ನಾಳಿನ ಕೆಲವು ದಿನಗಳಲ್ಲಿ ಏನೆಲ್ಲ ಮಾಡೋದಕ್ಕೆ ಟ್ರೈ ಮಾಡ್ಬೋದು ಇವರು ಅನ್ನೋದೇ ಈ ಡೆಫರ್ಮೇಷನ್ ಲಾ ಲೀಗಲಿ ಇಂಥ ಡೌಟ್ಗಳು ಹುಟ್ಟುತ್ತೆ. ಹಾಗಾಗಿ ಯೋಚನೆ ಮಾಡಿ, ನೀವು ಏನು ಮಾಡಿದ್ರು ಆ ಭಗವಂತ ಇದ್ದಾನೆ. ಯೋಚನೆ ಮಾಡಿ, ಒಂದು ಚಿಕ್ಕ ಮನವಿ ಅಹೋರಾತ್ರ ಮಾಡಿದ್ದು, ಬೆಟ್ಟಿಂಗ್ ಬೇಡ, ನಮ್ಮ ಕರ್ನಾಟಕದ ಜನರ ಉಳಿವಿಗೆ ಬೆಟ್ಟಿಂಗ್ ಬೇಡ. ಪ್ರತಿ ಬೆಟ್ಟ ಆಡುವವನು ಮನೆಯಲ್ಲಿ ಮಡದಿ ಮಕ್ಕಳಿರ್ತಾರೆ, ಅವ್ರಿಗೆ ಅನ್ನ ತಂದು ಕೊಡಲಿ, ಬಿಸ್ಕೆಟ್ ತಂದು ಕೊಡಲಿ, ಆದರೆ ಬೆಟ್ಟಲ್ಲಿ ಆ ದುಡ್ಡನ್ನು ತಿಂದು ಬದುಕೋದು ಬೇಡ ಅನ್ನೋ ಒಂದು ಉದ್ದೇಶದಿಂದ ಮನವಿ ಮಾಡಿಕೊಂಡ್ರೆ ಈ ರೀತಿ ಮಾನಹಾನಿ, ಪ್ರಾಣಹಾನಿ, ಇವಾಗ ಪ್ರಾಣಹಾನಿದು ಇದಕ್ಕೋಸ್ಕರ ಇಷ್ಟು ದಿನ ಹಾಕಬಾರ್ದು ಅಂದ್ಕೊಂಡಿದ್ದ ವಿಡಿಯೋ, ಇದಾದ ಮೇಲೆ ಇವಾಗ ಪ್ರಾಣಹಾನಿದು ಒಂದು ವಿಡಿಯೋ ಅವರ ಅಭಿಮಾನಿಯೊಬ್ಬ ಹಾಕ್ಕೊಂಡಿರೋದು ಹಾಕ್ತಾನೆ. ಏನಿಲ್ಲ, ಅಹೋರಾತ್ರನೊಂದು ಮನವಿ. ಯಾಕೆ ಈ ಅಭಿಮಾನಿ ಸಂಘಗಳು, ವ್ಯಕ್ತಿ ಪೂಜನೆಗಳು? ಭಗವಂತನನ್ನು ಇಷ್ಟಪಡಿ, ನಿಮ್ಮನ್ನು ಹೆತ್ತ ತಂದೆ ತಾಯಿಗಳನ್ನು ಇಷ್ಟಪಡಿ, ನಿಮಗಾಗಿ ಜೀವ ಕೊಡುತ್ತಿರುವ, ನಿಮ್ಮ ಮಕ್ಕಳಿಗೆ ಜೀವ ಕೊಟ್ಟಿರುವ ನಿನ್ನ ಪತ್ನಿಗಳನ್ನು ಇಷ್ಟಪಡಿ, ಪತ್ನಿಯನ್ನು ಇಷ್ಟಪಡಿ, ಮಕ್ಕಳನ್ನು ಇಷ್ಟಪಡಿ, ನಿಮ್ಮನ್ನು 9 ತಿಂಗಳು ಹೊಟ್ಟೆಯಲ್ಲಿ ಇಟ್ಕೊಂಡು ಬೆಳೆಸಿದ ತಾಯಿಯ ಹೆಸರು ಹಚ್ಚೆ ಹಾಕಿಸ್ಕೊಳ್ಳಿ. ಯಾರ್ಯಾರ ಹೆಸರು ಈ ರೀತಿ ಕೆಟ್ಟ ಇಂಟೆನ್ಷನ್ ಇರೋರು ಹೆಸರುಗಳೆಲ್ಲ ಹಾಕಿಸ್ಕೊಂಡು ಅಯ್ಯೋ ಯಾರು ಹೊಟ್ಟೆಲ್ಲ ಇಟ್ಕೊಂಡಿದ್ದಾರೆ. ನಿಮ್ಮನ್ನು ಮಾತಾಡೋದಿಲ್ಲ, ವರ್ಷಕ್ಕೊಂದ್ಸಲ ಕೂಡ ಮಾತಾಡ್ತಾರೋ ಇಲ್ವೋ? ಯಾಕೆ? ಒಂದು ಹೊಸ ಆಯಾಮ ಸೃಷ್ಟಿ ಮಾಡೋಣ ಕರ್ನಾಟಕದಲ್ಲಿ. ನಾವು ಕರ್ನಾಟಕದ ಹುಡುಗ ಅಂದ ತಕ್ಷಣ ವಿಶ್ವದಲ್ಲೇ ಬೆಲೆ ಸಿಗಬೇಕು, ನಿಮಗೆ ಗೊತ್ತಾ? ಹಾಗಿರಬೇಕು ನಾವು. ನಿಮಗೆ ಏನಂತ ಹೇಳಿ, ರಾಮಕೃಷ್ಣ ಹೆಗಡೆ CM ಆಗಿದ್ರು ಕರ್ನಾಟಕದಲ್ಲಿ. ರೌಡಿ ಶೀಟರ್ಸ್ನೆಲ್ಲ ಕ್ಲಿಯರ್ ಮಾಡಿದ್ರು. ಆ ಸಂದರ್ಭದಲ್ಲಿ ಅಹೋರಾತ್ರ ಪ್ರಯಾಗ್ರಾಜ್ಗೆ ಹೋಗಿದ್ದ. ಪ್ರಯಾಗ್ರಾಜ್ ಅಂದರೆ ಅವರಿಗೆ ಕರ್ನಾಟಕ ಅನ್ನೋದು ಗೊತ್ತಿಲ್ಲ, ಎಲ್ಲವನ್ನು ತಮಿಳ್ನಾಡು ಅಂತ ಹೇಳಿಬಿಡ್ತಾರೆ. ಅವ್ರಿಗೆ ಗೊತ್ತಿಲ್ಲ ಸೌತ್ ಅಂದರೆ ತಮಿಳೊಂದೇ ಅಂತ ತಿಳ್ಕೊಂಡಿರ್ತಾರೆ. ಅಂಥ ಸಂದರ್ಭದಲ್ಲಿ ಹೋದಾಗ ಅವರಿಗೆ ಮನವಿ ಮಾಡಿದೆ, ಯಾವೂರು ನಿಮ್ಮದು ಅಂತ ಕೇಳಿದ್ರು. ಅಲ್ಲಿ ಬೋಟರ್ ಮ್ಯಾನ, ನಾ ಹೇಳಿದೆ ಕರ್ನಾಟಕ ಅಂತ. ಅಂದ ತಕ್ಷಣ ಮನುಷ್ಯ ರಾಮಕೃಷ್ಣ ಹೆಗಡೆ ಇಂಡಿಯಾಸ್ ಬೆಸ್ಟ್ CM ಅಂತ ಹೇಳ್ದ ಹುಡುಗ. ಅಂದರೆ ನಾವು ದೊಡ್ಡ ವ್ಯಕ್ತಿಗಳಾದರೆ ಕರ್ನಾಟಕದ ಒಬ್ಬೊಬ್ಬರು ರಾಮಕೃಷ್ಣ ಹೆಗಡೆ ಅನ್ನೋ ಥರ ಮಾತಾಡಿದ್ರು. ಅದನ್ನು ನಾವು ತಿಳ್ಕೊಬೇಕು ಗೆಳೆಯರೆ, ಅದನ್ನು ತಿಳ್ಕೊಬೇಕು. ನಾವೆಲ್ಲ ಕರ್ನಾಟಕದ ಹುಡುಗರು ಅಷ್ಟು ಶಕ್ತಿಶಾಲಿಗಳಾದರೆ ಭಯಬೇಕೆ ಭಯಬೇಕೆ, ಏನಾಗಬಹುದು, ಸಾವಿಗಿಂತ ಮೇಲೆ ಏನಾಗಬಹುದು ಅಂದಿದ್ದೀವಿ ಅಂದರೆ ವಿಶ್ವ ಎಲ್ಲ ಕರ್ನಾಟಕ ಅಂದರೆ ನಮ್ಮನ್ನು ರೆಡ್ ಕಾರ್ಪೆಟ್ ಸ್ವಾಗತ ಮಾಡಿದರೆ ಕೇಳಿ. ಇವುಗಳಿಂದ ಆಚೆ ಬರೋಣ ನಾವು. ಈ ಮೂಢ ಮನುಷ್ಯ ಭಕ್ತಿ, ಅದರ ಮೇಲೆ ಚಾಪೆ ಹಾಸಿ, ಅದರ ಮೇಲೆ ಬೆಡ್ ಹಾಸಿ ಮಲಗುವಂತಹ ಈ ರೀತಿ ವಿಚಾರಗಳಿಂದ ಆಚೆ ಬರೋಣ. ವಿ ವಿಲ್ ಸ್ಟಾರ್ಟ್ ಎ ನ್ಯೂ ರೆವಲ್ಯೂಷನ್ ಇನ್ ಕರ್ನಾಟಕ. ಥ್ಯಾಂಕ್ ಯು ಗೆಳೆಯರೆ, ಧನ್ಯವಾದ. ಅಹೋರಾತ್ರ.